ಶರಣರ ನಾಡು ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ 40ನೇ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕೇವಲ ಕರ್ನಾಟಕ ಮಾತ್ರವಲ್ಲದೆ ತೆಲಂಗಾಣ, ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶದಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಸವ ಭಕ್ತರು ಆಗಮಿಸಿದರು. ಅನುಭವ ಮಂಟಪದ ಅಧ್ಯಕ್ಷರಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಗುರು ಬಸವ ಪಟ್ಟದೇವರು, ಬಾಲ್ಕಿಯ ಶಾಸಕ ಈಶ್ವರ್ ಖಂಡ್ರೆ ಹಾಗೂ ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣ್, ಪ್ರಮುಖರಾದ ಶರಣು ಸಲಿಗಾರ್, ದಿಲೀಪ್ ತಾಳಂಪಳ್ಳಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವರದಿ ಬಂಡೆಪ್ಪ ಕರ್ಸಣ್ಣ, E7 ನ್ಯೂಸ್, ಬಸವ ಕಲ್ಯಾಣ. 12ವೀ ಶತಾಬ್ದಿ ಮೇ ಕಾರ್ಯಕರ್ತರ ಕೂಡಲ ಸಂಗಮ ಮೇ ಐಕ್ಯ ಹೋ ಗಯೆ. ಉಸಿ ತರ ಅಕ್ಕ ಮಹಾದೇವಿ ಯಹಾಂ ಪೆ ಮಹಿಳೆಯೋ ಕೋ ಸಮಾನತಾ ದೇಕರ್ ಭಾರತ ಕಾ ಪ್ರಥಮ ಕವಿತ್ರಿ ಅಕ್ಕ ಮಹಾದೇವಿ ಹೈ. ಪ್ರಥಮ ಕವಿತ್ರಿ ವಚನಕಾರ್ತಿ ಅಕ್ಕ ಮಹಾದೇವಿ ಹೈ. ಓ ಅಕ್ಕ ಮಹಾದೇವಿ ಕಾ ಐಕ್ಯ ಸ್ಥಾನ ಕದರಿ ಬನ್ ಹೈ. ಅಲ್ಲಂ ಪ್ರಭು ಕಾ ಐಕ್ಯ ಸ್ಥಾನ ಕದರಿ ಬನ್ ಹೈ. ಹರ್ ಸಾಲ್ ಅರಣ್ಯ ಮೇ ಆಪ್ಕಾ. ಇನ್ನು ಹೆಚ್ಚಿನ ಕಾರ್ಯಕ್ರಮ ನಾವು ಮಾಡಬೇಕು. ಒಂದು ಉತ್ಸವವನ್ನ ಎಲ್ಲರೂ ಮನತುಂಬಿ ಮಾಡಿ ಇವತ್ತಿನ ಈ ಕಾರ್ಯವನ್ನ ನಡೆಸಿಕೊಂಡು ಹೋಗಬೇಕಾಗಿ ನಾನು ನನ್ನಲ್ಲಿ ಎರಡು ಮಾತುಗಳನ್ನು ಆಡಿ ಎರಡು ಮಾತು. ಜೈ ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಸಮರ್ಥರು ನಮಗೆ ಕಾಯಕ ಮತ್ತು ಉತ್ಸವಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಬಹುಶಃ ಜಗತ್ತಿನ ಯಾವ ವಿದ್ವಾಂಸರು ಕೂಡ ಇವತ್ತು ಈ ಸೂತ್ರವನ್ನು ನಮಗೆ ಕೊಟ್ಟಿಲ್ಲ. ಆದರೆ ಪ್ರತಿಯೊಂದು ಜೀವಿ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಕಾಯಕ ಮಾಡಬೇಕು. ಆದರೆ ಆ ಕಾಯಕ ಮಾಡಿದ ಹಣದಲ್ಲೇ ಇವತ್ತು ಸ್ವಲ್ಪ ಮಟ್ಟಿಗೆ ನಾವು ದಾಸೋಹ ಮಾಡಿದರೆ ಇವತ್ತು ಈ ಒಂದು ಸಮಾಜ ಅತ್ಯಂತ ಒಂದು ವ್ಯವಸ್ಥಿತವಾಗುತ್ತೆ ಅಂತ ಇವತ್ತು ಬಸವಣ್ಣನವರು ಈ ಜಗತ್ತಿಗೆ ಸಂದೇಶವನ್ನು ಸಾರಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಉಪಾಧ್ಯಕ್ಷ ಅದ ವರ್ಷಿಗೊಮ್ಮೆ ಬರ್ತೀನಿ ಬಸವ ಕಲ್ಯಾಣಕ್ಕೆ. ಇವತ್ತು ಅಚಾನಕ್ ಬಂದಿದೆ. ಅದಕ್ಕೆ ಈಗ ಬಸವಣ್ಣವ್ರ ಬಗ್ಗೆ ನಾನು ಹುಟ್ಟಿದ ಇದೇ ಬಸವಣ್ಣ ನಾಡಿನಲ್ಲಿ, ಅದು ಇಲ್ಲಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಇದ್ದೆವು. ಅದು ಜಲಸಿಂಗಿ, ನಾನು ಪ್ರಾಪರ್ ಜಲಸಿಂಗಿ ಹುಮಲಾಬಾದ್ ತಾಲೂಕಿನಲ್ಲಿ ಬರ್ತದೆ. ಇದಕ್ಕೆ ಈ ತಾಲೂಕಕ್ಕೆ ಹೊಂದ್ಕೊಂಡೇ ಇದೆ. ಅದಕ್ಕೆ ದಯಮಾಡಿ ಇಂಥ ಶರಣರ ನಾಡಿನಲ್ಲಿ ಸತ್ಯಾಂಶ ಜಾಸ್ತಿ ಆಗಬೇಕು ಅಂತಂದು ನಮ್ದೊಂದು ಅಭಿಪ್ರಾಯ. ಜಿಲ್ಲೆಯ ಬಸವ ಕಲ್ಯಾಣ ನಗರವು ಇಂದು ಪೂರ್ಣ ಬಸವಮಯವಾಗಿದೆ. ಕಾರಣ ಇಂದು ನಡೆಯಲಿರುವ ನಗರದಲ್ಲಿ 40ನೇ ಶರಣ ಕಮ್ಮಟ ಮತ್ತು ಅನುಭವ ಮಂಟಪದ ಉತ್ಸವದ ನಿಮಿತ್ತವಾಗಿ ಇಲ್ಲಿ ಅನೇಕ ಕರೆಗಳ ಬೀಗ ಹಾಕಿ ಬಸವ ಕಲ್ಯಾಣ ಮಾತ್ರವಲ್ಲದೆ ಇಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ವಿವಿಧ ಗಣ್ಯರು ಹಾಗೂ ಅನೇಕ ಬಸವಾದ ಸಾವಿರಾರು ಸಂಖ್ಯೆಯಲ್ಲಿ ಬಸವಾಭಿಮಾನಿಗಳು, ಬಸವನ ಅನುಯಾಯಿಗಳು ಬಸವ ಕಲ್ಯಾಣ ಕಡೆಗೆ ಧಾವಿಸುತ್ತಿದ್ದಾರೆ. ಅದೇ ರೀತಿಯಾಗಿ 39ನೇ ಶರಣ ಕಮ್ಮಟ ಈಗಾಗಲೇ ಮುಗಿದು 40ನೇ ಶರಣ ಕಮ್ಮಟವನ್ನು ಇತಿಹಾಸವನ್ನು ನೋಡುವಾಗ ಹಿಂದಿನ ಬಾಲ್ಕಿಯ ಪೀಠಾಧಿಪತಿಗಳಾಗಿರುವಂತಹ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದರು. 1979 ಬಾಲ್ಕಿಯ ಪೀಠಾಧಿಪತಿಗಳಾಗಿರುವಂತಹ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಈ ಕಾರ್ಯಕ್ರಮವನ್ನು ಶರಣ ಕಮ್ಮಟವನ್ನು ಜಾರಿಗೆ ತಂದಿದೆ. ಶರಣ ಕಮ್ಮಟ ಉದ್ದೇಶ, ಮುಖ್ಯ ಉದ್ದೇಶ ಅಂತಂದರೆ ಶರಣರ ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳುವುದು, ಶರಣರ ಹೀಗಾಗಿ ಶರಣ ಕಮ್ಮಟದ ಜೊತೆ
ಜೊತೆಗೆ ಚರ್ಣಕಮಟ್ಟದ ಜೊತೆಗೆ ಅನುಭವ ಮಂಟಪದ ಉತ್ಸವ ಜರುಗುತ್ತಿರುವುದು ಕೇವಲ ಕರ್ನಾಟಕದಲ್ಲದೆ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ಸಾವಿರಾರು ಸಂಖ್ಯೆಯ ಬಸವಾಭಿಮಾನಿಗಳು, ಶರಣರ ಅಭಿಮಾನಿಗಳು, ಬಸವನ ಅನುಯಾಯಿಗಳು ಬಸವ ಕಲ್ಯಾಣ ನಗರಕ್ಕೆ ಧಾವಿಸುತ್ತಿದ್ದು ಈ ಶರಣಕಮಟ್ಟದೊಳಗೆ ಮತ್ತು ಬಸವ ಮಂಟಪ ಉತ್ಸವದೊಳಗೆ ಹಾಗೂ ಅನುಭವ ಮಂಟಪ ಉತ್ಸವದೊಳಗೆ ಭಾಗಿಯಾಗಿದ್ದಿರುವುದು ನಾವು ಕೇವಲ ಬಸವ ಕಲ್ಯಾಣ ನಗರಕ್ಕೆ ಮಾತ್ರವಲ್ಲದೆ ಇದು ಒಂದು ಕರ್ನಾಟಕಕ್ಕೆ ನಮ್ಮ ದೇಶಕ್ಕೆ ಒಂದು ಶೋಭೆ ತರುವಂತಹ ವಿಚಾರ. ವರದಿ ಕ್ಯಾಮ್ರಾಮ್ಯಾನ್ ನಾಗೇಶ್, ಅವರ ಜೊತೆ ಮಂಡಪ ಕರ್ಸನ ಎಸ್ಒ ನ್ಯೂಸ್ ಸ್ಟಾರ್ಟ್. ಈ ಅನುಭವ ಮಂಟಪದೊಳಗೆ ಸುಮಾರು 700 ಹೆಚ್ಚರು ಶಿವಶರಣರು ಅಲ್ಲಿ ಭಾಗವಹಿಸಿ ಅಲ್ಲಿ ತಮಗೆ ಅಲ್ಲಿ ಲಿಂಗ ಯಾವುದೇ ರೀತಿಯ ಮೇಲು ಕೀಳು ಉಚ್ಚ ನೀಚ ಭೇದ ಭಾವ ಬಡುವ ಬಲ್ಲಿದ ಮೇಲು ಕೀಳು ಜಾತಿ ಲಿಂಗ ತಾರತಮ್ಯವಿಲ್ಲದೆ ಎಲ್ಲ ರೀತಿಯ ಕೆಳವರ್ಗದವರು ಶೋಷಣೆಗೆ ಒಳಗಾಗದವರನ್ನು ಕರೆತಂದು ಅವರನ್ನು ಅಪ್ಪಿಕೊಂಡು ಇವನಾರ್ವ ಇವನಾರ್ವ ಎಂಬ ವಚನವನ್ನು ಬರೆಯುವುದರ ಮುಖಾಂತರವಾಗಿ ಕೆಳಜಾತಿಯ ಮೇಲ್ಜಾತಿ ಎಂಬುದೇ ಲಿಂಗ ತಾರತಮ್ಯವಿಲ್ಲದೆ ಎಲ್ಲ ಜಾತಿಯ ಜನರನ್ನು ತಂದುಕೊಂಡು ಸುಮಾರು 700 ಹೆಚ್ಚು ಶಿವಶರಣರನ್ನು ಅನುಭವ ಮಂಟಪದ